ಕರ್ಕ ರಾಶಿಯವರಿಗೆ ಗೃಹ ಆರಂಭ ಕಾರ್ಯಗಳು ನಡೀತಾ ಹೋಗ್ತವೆ. ಯಾರ್ಯಾರು ಮನೆಯನ್ನು ತಗೋಬೇಕು, ಸೈಟನ್ನು ತಗೋಬೇಕು, ಮತ್ತು ಫ್ಲ್ಯಾಟ್ನ ಖರೀದಿ ಮಾಡಬೇಕು ಮತ್ತು ಮನೆಯನ್ನು ಬದಲಾವಣೆಯನ್ನು ಮಾಡಬೇಕು ಅಂತಿದ್ರು, ಅವರೆಲ್ಲ ಮನಸ್ಸಿನ ಇಷ್ಟಾರ್ಥಗಳು ಈ ಧನುರ್ಮಾಸದಲ್ಲಿ ನೆರವೇರ್ತಾ ಹೋಗ್ತವೆ. ಅನೇಕ ಕಡೆಗಳಿಂದಲೂ ಸಹ ಲಾಭಗಳು ಉಂಟಾಗ್ತಾ ಹೋಗ್ತವೆ. ಅನೇಕ ಶೇರ್ ಮಾರ್ಕೆಟ್ನಲ್ಲಿಯೂ ಸಹಿತ ಈಗ ಇವರು ಲಾಭವನ್ನು ಪಡೆಯಬಹುದಾಗಿದೆ. ನಂತರ ಎಷ್ಟೇ ಲಾಭಗಳು ಸಿಕ್ಕರೂ ಸಹಿತ ಮಾನಸಿಕವಾಗಿ ನೆಮ್ಮದಿ ಸಿಗೋದಿಲ್ಲ ವೀಕ್ಷಕರೇ. ಆದ್ದರಿಂದ ಮತ್ತು ಪುಣ್ಯಕ್ಷೇತ್ರಗಳ ಪ್ರವಾಸವನ್ನು ಮಾಡ್ತೀರಾ ಮತ್ತು ಜಪ ತಪ ಪೂಜಾ ಪುನಸ್ಕಾರಾದಿಗಳನ್ನೆಲ್ಲ ಮಾಡ್ತೀರಾ, ಆದ್ರೂ ಆರೋಗ್ಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸೋದು ಉತ್ತಮ. ಎಲ್ಲ ಪರಿಹಾರಕ್ಕೆ ಚಂದ್ರಶೇಖರ ಅಷ್ಟಕ, ಚಂದ್ರಶೇಖರ ಅಷ್ಟಕವನ್ನು ಪಾರಾಯಣವನ್ನು ಮಾಡುವುದರಿಂದ ವಿಶೇಷವಾಗಿ ಆ ಶಿವನ ಅನುಗ್ರಹದಿಂದ ಬರುವ ಸಂಕಷ್ಟಗಳೆಲ್ಲ ಪರಿಹಾರ ಆಗ್ತವೆ.